ನಮಸ್ಕಾರ ಸ್ನೇಹಿತರೆ, ಈ ಒಂದು ಸಂಚಿಕೆಯಲ್ಲಿ KS PSI ಅದರ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಹಿಂದೆ ಕೇಳಿದಂಥ ಪ್ರಮುಖ ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯ ಲರ್ನಿಂಗ್ ಆ್ಯಪ್ ಆದಂಥ ಅನಕಾಡೆಮಿಯ ಒಂದು ಪ್ಲಸ್ ಮೆಂಬರ್ಶಿಪ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದು ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ಟಾಪ್ ಶಿಕ್ಷಣ ತಜ್ಞರಿಂದ ನೀವು ಕೂಡ ಕನ್ನಡದಲ್ಲಿ ಶಿಕ್ಷಣವನ್ನು ಪಡಿಬೋದಾಗಿದೆ. ಕರ್ನಾಟಕ ಸರ್ಕಾರ ನಡೆಸತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಒಂದೇ ವೇದಿಕೆಯಲ್ಲಿ ಮಾಡ್ಬೋದಾಗಿದೆ ಅಂತಕ್ಕಂಥದ್ದು. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ. ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್, ತರಗತಿಯಲ್ಲಿ ಇದರಂಥ ಭಾವನೆ ಉಂಟಾಗುತ್ತೆ. ಕಾನ್ಸೆಪ್ಟ್ ಬೇಸ್ ಕ್ವಿಜಸ್ ಇರುತ್ತೆ, ಅಂದರೆ ಒಂದು ಪರಿಕಲ್ಪನೆ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮಗಳು, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ, ಡಿಟೇಲ್ ಟೆಸ್ಟ್ ಸೀರೀಸ್ ಇದೆ, ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ, ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ, ಲರ್ನ್ ಎನಿ ಟೈಮ್ ಎನಿವೇರ್, ಚಾಟ್ ವಿತ್ ದ ಎಜುಕೇಟರ್ಸ್, ನಂತರದಲ್ಲಿ ಆಕ್ಸೆಸ್ ಆಫ್ ಎಜುಕೇಟರ್ ನೋಟ್ಸ್. ಇಲ್ಲಿ ಯಾವೆಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಕೋಚ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ನೋಡಿದ್ರೆ KPSC ಒಂದು ಸಂಬಂಧಪಟ್ಟಾಗ KS ಎಕ್ಸಾಮ್ಸ್ ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಎಕ್ಸಾಮ್ಸ್ ಆಗಿರ್ಬೋದು, FDSD ಆಗಿರ್ಬೋದು, PDO ಆಗಿರ್ಬೋದು, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಲಿಕ್ಕೆ ಅನುಕೂಲಕಾರಿಯಾಗಲಿದೆ. ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥ ನೋಡಿದ್ರೆ KS ಟಾಪರ್ಸ್ ಇರ್ತಾರೆ, IAS ಆ್ಯಂಡ್ KS ಇಂಟರ್ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇಲ್ಲಿ ಇರ್ತಾರೆ. ನಮ್ಮ ಒಂದು ಟಾಪ್ ಎಜುಕೇಟರ್ಸ್ನ ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ. ಇನ್ನು ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು, ಸ್ಟಡಿ ಫ್ರಮ್ ಹೋಮ್. ಪರ್ ಡೇಲಿ ನಿಮಗೆ ₹18 ವೇ ಮಾಡಬೇಕಾಗತ್ತೆ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ, ಜೊತೆಗೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ಸನ್ನು ನಿಮಗಾಗಿ ನೀಡಲಾಗಿದೆ. EMI ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗ್ತಾ ಇದೆ. ಮುಖ್ಯವಾದಂಥ ಒಂದು ಅಂಶಕ್ಕೆ ಹೋಗೋದಾದರೆ, ಇಲ್ಲಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಆ್ಯಪ್ ಆದಂಥ ಅನಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಫಸ್ಟ್ ಫೇಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ, ಕರ್ನಾಟಕ PSC ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇಲ್ಲಿ ನಿಮಗೆ 3 ಮಂತ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ, 6 ಮಂತ್ ಸಿಗುತ್ತೆ, 1 ಮಂತ್ ಸಿಗುತ್ತೆ, ಜೊತೆಗೆ 12 ಮಂತ್ ಸಿಗುತ್ತೆ. 12 ಮಂತ್ಸ್ಗೆ ನಿಮಗೆ 583 ರುಪೀಸ್ ಏನಂದರೆ ಇಲ್ಲಿ ವ್ಯಯ ಮಾಡಬೇಕಾಗತ್ತೆ. ಈ 583 ರುಪೀಸ್ ಏನಿದೆ, ಇದು ನಿಮಗೆ ವಿಡಿಯೋಗಳಿಗಾಗಿ, PDF ಒಂದು ನೋಟ್ಸ್ಗಳಿಗಾಗಿ, ಜೊತೆಗೆ ಎಜುಕೇಟ್ಸ್ ಜೊತೆಗೆ ಚಾಟ್ ಮಾಡೋದಕ್ಕಾಗಿ, ಜೊತೆಗೆ ಟೆಸ್ಟ್ ಸೀರೀಸ್ಗಾಗಿ ತೆಗೆದುಕೊಳ್ಳಾಗ್ತಾ ಇದೆ. ಇಲ್ಲಿ ಇನ್ನೊಂದು ಬೆನಿಫಿಟ್ ನಿಮಗೆ ಸಿಗುತ್ತೆ, ಅದು IMAM SAB ಇಮಾಮ್ಸಾಬ್ 1990. ಈ ಒಂದು ರೆಫರಲ್ ಕೋಡ್ನ ಬಳಸಿದ್ದಾದರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಇಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು. ಮೊದಲೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾಯಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ, ನೇರವಾಗಿ ವಿಷಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ. ಭಾರತವು ಸುಮಾರು ಈ ಒಂದು ಆಪ್ಷನ್ಸ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. KS 2008 ಕೇಳಿದಂಥ ಒಂದು ಪ್ರಶ್ನೆಯಾಗಿದೆ ಇದು. ಭಾರತದ ಒಂದು ಪ್ರಾಕೃತಿಕ ಸ್ವರೂಪಗಳು ಅಂತ ಹೇಳಿ ಒಂದು ಅಧ್ಯಾಯ ಬರುತ್ತೆ. ಯಾವುದು? ಭಾರತದ ಪ್ರಾಕೃತಿಕ ಸ್ವರೂಪಗಳು, ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು, ಭಾರತದ ಪ್ರಾಕೃತಿಕ ಸ್ವರೂಪಗಳು. ಇವತ್ತು ಕಂಪ್ಲೀಟಾಗಿ ಈ ಒಂದು ಅಧ್ಯಾಯದ ಮೇಲೆ ಹಿಂದೆ KS PSI ಜೊತೆಗೆ ಹೈಸ್ಕೂಲ್ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಭಾರತವು ಸುಮಾರು 6,100 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆ ಹೊಂದಿದೆ, 6,500 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆ ಹೊಂದಿದೆ, 7,000 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆ ಹೊಂದಿದೆ, 7,100 ಕಿಲೋಮೀಟರ್ ಕರಾವಳಿ ರೇಖೆ ಹೊಂದಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಮುಖ್ಯ ಒಂದು ಕರಾವಳಿಯ ಉದ್ದವನ್ನು ನೋಡೋದಾದರೆ ಮುಖ್ಯ ಒಂದು ಭೂಭಾಗದ ಕರಾವಳಿ ಉದ್ದ 6,100 ಕಿಲೋಮೀಟರ್ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ. KS 2008 ಪ್ರಶ್ನೆಯನ್ನು ಇದನ್ನು ಕೇಳಿದ್ದಾರೆ. ಇನ್ನು ಭಾರತದ ನಕ್ಷೆಯನ್ನು ನಾವು ನೋಡಿದಾಗ, ಭಾರತದ ಒಂದು ನಕ್ಷೆ ಮೇಲ್ಭಾಗ ಉತ್ತರ, ನಂತರದಲ್ಲಿ ಕೆಳಭಾಗ ನಮಗೆ ದಕ್ಷಿಣ ಕಂಡುಬರುತ್ತೆ. ಇಲ್ಲಿ ಈ ಭಾಗ ಪೂರ್ವ, ಇದು ಪಶ್ಚಿಮ. ಇಲ್ಲಿ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ಎಕ್ಸಾಮ್ಸ್ನಲ್ಲಿ ಇದು ಕೂಡ ಕೇಳಿದ್ದಾರೆ. ಉತ್ತರದಿಂದ ದಕ್ಷಿಣ, ಇಲ್ಲಿಂದ ಇಲ್ಲಿಯವರೆಗೆ ಉತ್ತರದಿಂದ ಒಂದು ದಕ್ಷಿಣಕ್ಕೆ 3,214 ಕಿಲೋಮೀಟ್ರ್ ಇದೆ. ಎಷ್ಟು? 3,214. ಎಲ್ಲಿಂದ ಇಲ್ಲಿಯವರೆಗೆ? ಉತ್ತರದಿಂದ ದಕ್ಷಿಣಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇನ್ನು ಈ ಒಂದು ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ನೋಡೋದಾದರೆ 2,933 ಕಿಲೋಮೀಟರ್ ಉದ್ದ ಇದೆ. ಎಷ್ಟು? 2,933 ಕಿಲೋಮೀಟರ್ ಉದ್ದ ಕಂಡುಬರುತ್ತೆ. ಇನ್ನು ಅದೇ ರೀತಿಯಾಗಿ ಭಾರತದ ಒಟ್ಟು ವಿಸ್ತೀರ್ಣವನ್ನು ನೋಡೋದಾದರೆ ಇಲ್ಲಿ 37,67,263 ಚದರ ಕಿಲೋಮೀಟರ್ ಕಂಡುಬರುತ್ತೆ. ರೈಟಾ? ಆದರೆ ಇದು ನೀವು KN ಬುಕ್ ಓದಬೇಕಾದ್ರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಒಂದು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಾಗೆ ಅದನ್ನು ನೋಡ್ಕೊಂಡು ಓದ್ಕೋತೀರಂತೇಳಿ ಭಾವಿಸ್ತೀನಿ. ಇನ್ನು
ಭೂಭಾಗದ ಗಡಿಯ ಉದ್ದ ಎಷ್ಟು ಕಂಡು ಬರುತ್ತೆ ಅಂದರೆ ಭೂಭಾಗದ ಒಂದು ಗಡಿಯ ಉದ್ದ 15,200 ಬರುತ್ತೆ. ಎಸ್ಸು 15,200. ಕದ್ವೀಪ ರಾಷ್ಟ್ರಗಳನ್ನು ಒಳಗೊಂಡಂತೆ ಒಟ್ಟು ಕರಾವಳಿಯ ಉದ್ದ 15,200 ಕಂಡು ಬರುತ್ತೆ. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, KS 2008 ಕೇಳಿದಂಥ ಪ್ರಶ್ನೆ ಇದು. ಪಾಕ್ ಜಲಸಂಧಿಯು ಕೆಳಕಂಡ ದೇಶಗಳ ನಡುವೆ ಇದೆ ಅಂತ ಹೇಳಿದ್ದಾರೆ. ಪಾಕ್ ಜಲಸಂಧಿ ಕೆಳಕಂಡ ಒಂದು ದೇಶಗಳ ನಡುವೆ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮ ಆಯ್ಕೆಗಳು ಭಾರತ ಮತ್ತು ಮಯನ್ಮಾರ್, ಭಾರತ ಮತ್ತು ಶ್ರೀಲಂಕಾ, ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನ್, ಭಾರತ ಮತ್ತು ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾರೆ. ಎಸ್, ಸರಿಯಾದ ಉತ್ತರ ಯಾವುದು? ಪಾಕ್ ಜಲಸಂಧಿಯು ಕೆಳಕಂಡ ಒಂದು ದೇಶಗಳ ನಡುವೆ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಅದು ಆಪ್ಷನ್ ಬಿ, ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ಇದು ಏನಂದರೆ ನಮ್ಮ ನೆರೆ ರಾಷ್ಟ್ರ ಕೂಡ ಹೌದು. ಯಾವುದು? ಶ್ರೀಲಂಕಾ ಅಂತಕ್ಕಂಥದ್ದು ನಮ್ಮ ನೆರೆ ರಾಷ್ಟ್ರ. ಇಲ್ಲಿ ಪಾಕ್ ಜಲಸಂಧಿ ನಾವು ಇಂಡಿಯಾ ಮ್ಯಾಪ್ ನೋಡಿದಾಗ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಏನಂದರೆ ಒಂದು ಶ್ರೀಲಂಕಾ ಇದೆ. ಈ ಒಂದು ಭಾಗವನ್ನು ಏನಂತ ಕರೀತಾರೆ ಅಂದರೆ ಪಾಕ್ ಜಲಸಂಧಿ ಅಂತ ಕರೀತಾರೆ. ಏನಂತ ಕರೀತಾರೆ? ಪಾಕ್ ಜಲಸಂಧಿ ಅಂತ ಕರೀತಾರೆ. ಅದನ್ನು ನೋಟ್ ಮಾಡ್ಕೊಳ್ಬೇಕು. ಯಾಕಂದರೆ ಪಾಕ್ ಅಂದ ತಕ್ಷಣ ನಮಗೇನು ನೆನಪಿಗೆ ಬರುತ್ತೆ ಅಂದರೆ ಪಾಕಿಸ್ತಾನ ಇರ್ಬೋದು ಅಂತಕ್ಕಂಥದ್ದು ಬರುತ್ತೆ. ಸೊ ಆದರೆ ಪಾಕಿಸ್ತಾನ ಅಲ್ಲ, ಅದು ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತು ಏನಂದರೆ ಅದು ಭಾರತದ ಒಂದು ಮಧ್ಯದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಮುಂದಿನ ವಿಷಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇನ್ನು ಮ್ಯಾಕ್ ಮೋಹನ್ ರೇಖೆಯು ಯಾವ ದೇಶದ ಗಡಿಯಾಗಿದೆ ಅಂತ ಹೇಳಿದ್ದಾರೆ. ಮ್ಯಾಕ್ ಮೋಹನ್ ರೇಖೆ, ಈ ಒಂದು ಪ್ರಶ್ನೆಯನ್ನು KS 2008 ಕೇಳಿದ್ದಾರೆ. ಕಂದಾಯ ನಿರೀಕ್ಷಕರು 2009 ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಮ್ಯಾಕ್ ಮೋಹನ್ ರೇಖೆಯು ಯಾವ ದೇಶದ ಗಡಿಯಾಗಿದೆ? ಇದೊಂದು ಸಾಕಷ್ಟು ಓದಿರ್ತಾರೆ, ಇದನ್ನು ಎಕ್ಸಾಮ್ಸ್ನಲ್ಲಿ ಕೂಡ ನೀವು ಬರೆದಿದ್ದೀರ ಅಂತೇಳಿ ಭಾವಿಸ್ತೇನೆ. ಸರಿಯಾದ ಉತ್ತರ ಯಾವುದು? ಮ್ಯಾಕ್ ಮೋಹನ್ ಅಂತ ಹೇಳಿದಾಗ ಅದು ಭಾರತ ಮತ್ತು ಚೀನಾಕ್ಕೆ ಸಂಬಂಧಪಡುತ್ತೆ. ಭಾರತ ಮತ್ತು ಚೀನಾಗೆ ಸಂಬಂಧಪಡುತ್ತೆ ಮ್ಯಾಕ್ ಮೋಹನ್ ರೇಖೆ. ಇನ್ನು ಮತ್ತೆ ಇನ್ನಿತರ ರೇಖೆಗಳು ಬರ್ತವೆ, ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋಲ್ಲ. ಯಾಕಂದರೆ ಮುಂದೆ ಎಕ್ಸಾಮ್ ಒಂದು ಕ್ವಶನ್ಸ್ ಏನಂದರೆ ಅದನ್ನು ರೈಸ್ ಮಾಡಿದ್ದೀನಿ ಇಲ್ಲಿ. ಮ್ಯಾಕ್ ಮೋಹನ್ ರೇಖೆಯು ಯಾವ ದೇಶದ ಗಡಿಯಾಗಿದೆ? KS 2008, ಕಂದಾಯ ನಿರೀಕ್ಷಕರು 2009, ಭಾರತ ಮತ್ತು ಚೀನಾದ ಮಧ್ಯೆ ಕಂಡುಬರುತ್ತೆ. ಹಾಗಾದರೆ ಈ ಭಾರತ ಮತ್ತು ಚೀನಾದ ಮಧ್ಯೆ ಎಷ್ಟು ಒಂದು ಗಡಿಯನ್ನು ಉದ್ದ ಒಳಗೊಂಡಿದೆ ಅಂತಕ್ಕಂಥದ್ದು ನೋಡೋದಾದರೆ 3,917 ಕಿಲೋಮೀಟರ್ಗಳಲ್ಲಿ ಲೆಕ್ಕವನ್ನು ಹಾಕಲಾಗತ್ತೆ. 3,917 ಗಡಿ ರೇಖೆ ಅಂದರೆ ಶೇಕಡ ಎಷ್ಟು ಬರುತ್ತೆ ಅಂದರೆ 25.77 ಅಂತ ಬರುತ್ತೆ. 25.77 ಅಂತೇಳಿ ಬರುತ್ತೆ. ಇನ್ನಿತರ ಅಂಶಗಳನ್ನ ಕೂಡ ಒಂದು ಬಾರಿ ನಿಮ್ಮ ಮುಂದೆ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದೆ ಬಂದರೂ ಕೂಡ ಅದನ್ನು ನೀವು ಉತ್ತರಿಸ್ತೀರ ಅಂತೇಳಿ ಭಾವಿಸ್ತೀನಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ ಕ್ಲಿಪ್ ರೇಖೆ ಕಂಡು ಬರುತ್ತೆ. ಯಾವ ರೇಖೆ? ರ್ಯಾಡ್ ಕ್ಲಿಪ್. ಎಷ್ಟು? 3,310 ಬರುತ್ತೆ. ಯಾವುದು? 3,310. ಇನ್ನು ನಂತರದಲ್ಲಿ ಅಫ್ಘಾನಿಸ್ತಾನ ಮತ್ತು ಭಾರತದೊಡನೆ ಒಂದು ಗಡಿರೇಖೆ ಬರುತ್ತೆ. ಅಫ್ಘಾನಿಸ್ತಾನ ಇಲ್ಲಿ ಸ್ಕ್ರೀನ್ ಮೇಲೆ ಇಲ್ಲ, ಅದು ಅಲ್ಲಿ 80 ಕಿಲೋಮೀಟರ್ ಬರುತ್ತೆ. ಅದನ್ನು ಡ್ಯೂರ್ಯಾಂಡ್ ರೇಖೆ ಅಂತ ಕರೀತಾರೆ. ಏನಂತ ಕರೀತಾರೆ? ಡ್ಯೂರ್ಯಾಂಡ್ ರೇಖೆ ಅಂತೇಳಿ ಕರೀತಾರೆ. ಇನ್ನೊಂದು ಮುಖ್ಯವಾಗಿ ನೆನ್ಪಿಡಬೇಕು, ಭಾರತ ಮತ್ತು ಬಾಂಗ್ಲಾದೇಶ ಇಲ್ಲಿ ಅತೀ ಒಂದು ಉದ್ದದ ಗಡಿರೇಖೆಯನ್ನು ಹಂಚಿಕೊಂಡಂಥ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ಯಾವುದಂದರೆ ನಮ್ಮ ಬಾಂಗ್ಲಾದೇಶ. ಬಾಂಗ್ಲಾದೇಶ ಎಷ್ಟು? 4,096. ಎಷ್ಟು ಸ್ನೇಹಿತರೆ? 4,096 ಏನಾಗುತ್ತೆ ಅಂದರೆ ಈ ಒಂದು ಗಡಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ, ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಇದ್ರ ಬಗ್ಗೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿರೇಖೆಯನ್ನು ಎಳೆದವನು ಅಂತ ಕೇಳಿದ್ದಾರೆ. ಹೈಸ್ಕೂಲ್ಗೆ ಕೇಳಿದ್ದಾರೆ, PSIಗೂ ಕೂಡ ಕೇಳಿದ್ದಾರೆ ಪ್ರಶ್ನೆಯನ್ನು, KS ಕೂಡ ಕೇಳಿದ್ದಾರೆ. ಯಾವಾಗ ಕೇಳಿದ್ದಾರೆ ಅಂತಕ್ಕಂಥದ್ದು ಕೇಳ್ಬೋದು. 2008 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿದ್ದಾನೆ, 2002 PSIಯಲ್ಲಿ ಕೇಳಿದ್ದಾನೆ, ನಂತರದಲ್ಲಿ ಈ ಒಂದು 2005 ಏನು ಮಾಡಿದ್ದಾರೆ, KS ಕೂಡ ಈ ಒಂದು ಪ್ರಶ್ನೆಯನ್ನು ರೇಸ್ ಮಾಡಿದ್ದಾನೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನು ಎಳೆದವನು ಯಾರು ಅಂತ ಕೇಳಿದ್ದಾರೆ. ನಿಮ್ಮ ಆಯ್ಕೆಗೂ ಲಾರ್ಡ್ ಮೌಂಟ್ ಬ್ಯಾಟನ್, ನಂತರದಲ್ಲಿ ಸರ್ ಸಿರಲ್ ರ್ಯಾಡ್ಕ್ಲಿಫ್, ನಂತರದಲ್ಲಿ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅಂತೇಳಿ ಬರ್ತಾರೆ. ಸ್ವಲ್ಪ ಸ್ಪೆಲ್ಲಿಂಗ್ ಎರರ್ಸ್ ಇದೆ, ಅದನ್ನು ಸರಿಪಡಿಸ್ಕೊಳ್ತಾರೆ ಅಂತೇಳಿ ಭಾವಿಸ್ತೇನೆ. ನಂತರದಲ್ಲಿ ಲಾರೆನ್ಸ್ ಅಂತ ಬರ್ತಾರೆ. ಯಾರು? ಲಾರೆನ್ಸ್. ಏನಿದು? ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನು ಎಳೆದವರು ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಸರ್ ಸಿರಲ್ ರ್ಯಾಡ್ಕ್ಲಿಫ್. ಯಾರು?
ಸರ್ ಸಿರಲ್ ರ್ಯಾಡ್ಕ್ಲಿಪ್ ಅವರು ರೆಕ್ಕೆ ಹೆಸರು. ನಾನು ಈಗಾಗಲೇ ಹೇಳ್ತಾ ಇದ್ದೆ ಅದರ ಉದ್ದ ಎಷ್ಟಿದೆ, 3,310 ಕಿಲೋಮೀಟರ್ ಇದೆ. ರ್ಯಾಡ್ಕ್ಲಿಪ್ ಒಂದು ರೇಖೆ ಅಂತ ಕರೀತಾರೆ. ಇದು ಭಾರತ ಮತ್ತು ಏನು ಪಾಕ್ನ ನಡುವೆ ಕಂಡು ಬರ್ತಕ್ಕಂಥ ಒಂದು ರೇಖೆ ಆಗಿದೆ ಅಂತಕ್ಕಂಥದ್ದು. ಲಾರ್ಡ್ ಮೌಂಟ್ ಬ್ಯಾಟನ್ ಬರಲ್ಲ, ಹಾಗಾದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಯಾರು ಅಂತಕ್ಕಂಥದ್ದನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇನ್ನು ಸ್ಟ್ಯಾಟ್ಫೋರ್ಡ್ ಕ್ರಿಪ್ಸ್ ಕೂಡ ಬರಲ್ಲ, ಅವರು ಕೂಡ ಒಂದು ಮುಖ್ಯವಾದ ಕೆಲಸವನ್ನು ಮಾಡಿದರು. ಮುಖ್ಯವಾದಂಥ ಅಂದರೆ ಬ್ರಿಟಿಷರಿಗೆ ಮುಖ್ಯವಾದಂಥದ್ದು, ನಮಗೆ ಅಮುಖ್ಯವಾದಂಥದ್ದು ಕೆಲಸವನ್ನು ಅವ್ರು ಮಾಡಿದರು, ಅದು ನೆನ್ಪಿಡಬೇಕು. ಲಾರೆನ್ಸ್ ಅವ್ರ ಬಗ್ಗೆ ಬರಲ್ಲ, ಅವ್ರನ್ನ ಬಿಟ್ಟುಬಿಡಿ. ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಚರ್ಚೆ ಮಾಡ್ತಾ ಇದ್ದೇವೆ, ಇದನ್ನು ಗಮನದಲ್ಲಿ ಇಟ್ಕೋತೀರಂತ ಭಾವಿಸ್ತೀನಿ. ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಎಸ್ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ, ನಾಥುಲಾ ಪಾಸ್ ಯಾವ ವಾಣಿಜ್ಯ ಮಾರ್ಗದಲ್ಲಿದೆ ಅಂತ ಕೇಳಿದ್ದಾರೆ. ನಾಥುಲಾ ಪಾಸ್ ಯಾವ ವಾಣಿಜ್ಯ ಮಾರ್ಗದಲ್ಲಿದೆ? ನಿಮ್ಮ ಆಯ್ಕೆಗಳು. ಈ ಒಂದು ಪ್ರಶ್ನೆ PSI ಅಬಕಾರಿಯಲ್ಲಿ ಕೂಡ ಕೇಳಿದ್ದಾರೆ. ಇದನ್ನು 2009 ನಾಥುಲಾ ಪಾಸ್ ಒಂದು ಯಾವ ವಾಣಿಜ್ಯ ಮಾರ್ಗದಲ್ಲಿದೆ ಅಂತಕ್ಕಂಥದ್ದು PSIಯಲ್ಲಿ ಕೇಳಿದ್ದಾರೆ. 2009 ಅಬಕಾರಿಯಲ್ಲಿ ಕೂಡ ಕೇಳಿದ್ದಾರೆ. 2009 ನಾಥುಲಾ ಪಾಸ್ ಯಾವ ವಾಣಿಜ್ಯ ಮಾರ್ಗದಲ್ಲಿದೆ? ನಿಮ್ಮ ಆಯ್ಕೆಗಳು ಭಾರತ ಮತ್ತು ಭೂತಾನ್ ವಾಣಿಜ್ಯ ಮಾರ್ಗ, ಭಾರತ ಮತ್ತು ನೇಪಾಳ ವಾಣಿಜ್ಯ ಮಾರ್ಗ, ಭಾರತ ಮತ್ತು ಮ್ಯಾನ್ಮಾರ್ ವಾಣಿಜ್ಯ ಮಾರ್ಗ, ಭಾರತ ಮತ್ತು ಚೀನಾ ವಾಣಿಜ್ಯ ಮಾರ್ಗ. ಎಸ್, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಭಾರತ ಮತ್ತು ಚೀನಾ ವಾಣಿಜ್ಯ ಮಾರ್ಗ ಅಂತ ಬರುತ್ತೆ. ಭಾರತ ಮತ್ತು ಚೀನಾ ವಾಣಿಜ್ಯ ಮಾರ್ಗದ ಮಧ್ಯೆ ಯಾವುದು ಈ ಒಂದು ನಾಥುಲಾ ಪಾಸ್ ಒಂದು ರೇಖೆ ಕಂಡು ಬರುತ್ತೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಯಾಕಂದರೆ ಹಿಂದೆ ಕೇಳಿದಂಥ ಒಂದು ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾವು ಚರ್ಚೆ ಮಾಡೋದು ಅನಿವಾರ್ಯ ಆಗಿದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಭಾರತದ ವಿಸ್ತೀರ್ಣ ಅಂತ ಕೇಳಿದರೆ ಸಾಕಷ್ಟು ಬಾರಿ ಬರುತ್ತೆ ಇದು. ಭಾರತದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ ಭಾರತದ ವಿಸ್ತೀರ್ಣದಲ್ಲಿ ಒಂದು 7ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಕರಿತೀವಿ ನಾವು. 7ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು? ನಮ್ಮ ಒಂದು ಭಾರತ ವಿಸ್ತೀರ್ಣದಲ್ಲಿ. ಹಾಗಾದರೆ ವಿಸ್ತೀರ್ಣದಲ್ಲಿ ಮೊದಲ ರಾಷ್ಟ್ರ ಯಾವುದು? ರಷ್ಯಾ ಅಲ್ವಾ. ಜನಸಂಖ್ಯೆಯಲ್ಲಿ ಮೊದಲ ರಾಷ್ಟ್ರ ಯಾವುದು? ಚೀನಾ ಅಲ್ವಾ. ಸೊ ಇಲ್ಲಿ ಭಾರತದ ವಿಸ್ತೀರ್ಣವನ್ನು ನೋಡಿದಾಗ ಅದು ಜಗತ್ತಿನ ಒಂದು ಉತ್ತರಾರ್ಧ ಗೋಳದಲ್ಲಿ ಬರುತ್ತದೆ. ಇದು ಏನಂದರೆ ಒಂದು ಎಕ್ಸಾಂಪಲಾಗಿ ನಾವನ್ನು ನೋಡ್ಕೊಡೋಣ. ಸೊ ಮೇಲಿನ ಭಾಗ ಉತ್ತರ, ಕೆಳಗಿನ ಭಾಗ ದಕ್ಷಿಣ. ಸೊ ಮೇಲ್ಭಾಗದಲ್ಲಿ ಅಂದರೆ ಪ್ರಪಂಚದ ನಕ್ಷೆಯಲ್ಲಿ ನೋಡಿದಾಗ ನಮಗೇನೆಂದರೆ ಉತ್ತರಾರ್ಧಗೋಳದಲ್ಲಿ ಏನು ಕಾಣುತ್ತೆ? ನಮ್ಮ ಭಾರತ ಕಾಣುತ್ತೆ. ಆದರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತೆ. ಜಗತ್ತಿನ ಉತ್ತರಾರ್ಧಗೋಳ, ಏಷ್ಯಾ ಖಂಡದವು ದಕ್ಷಿಣಾರ್ಧಗೋಳ, ಇದನ್ನು ನೆನ್ಪಿಟ್ಕೊಳ್ಬೇಕು. ವಿಶ್ವದ ಭೂಪಟದಲ್ಲಿ ವಿಸ್ತೀರ್ಣದಲ್ಲಿ 7ನೇ ಒಂದು ಅತಿ ದೊಡ್ಡ ರಾಷ್ಟ್ರ ಯಾವುದಂದರೆ ಅದು ಭಾರತ. ಇನ್ನು ಇಲ್ಲಿ ವಿಸ್ತೀರ್ಣ ಕೇಳಿದ್ದಾರೆ. ವಿಸ್ತೀರ್ಣ ಎಷ್ಟಿದೆ ಅಂದರೆ ಅದು 387,263 ಚದುರ ಕಿಲೋಮೀಟರ್. ಆಪ್ಷನ್ ಎ ಸರಿ ಅಂತ ಉತ್ತರ. ಇಲ್ಲೂ ಕೂಡ ತುತ್ತ ತುದಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ಯಾವುದ್ರ ಬಗ್ಗೆ? ತುತ್ತ ತುದಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ಪೂರ್ವದ ಒಂದು ತುತ್ತ ತುದಿ, ಇದು ಪಶ್ಚಿಮ ಬರುತ್ತೆ, ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ. ಈ ಒಂದು ಪೂರ್ವದ ತುತ್ತ ತುದಿಯನ್ನು ಅರುಣಾಚಲ ಪ್ರದೇಶ ಪೂರ್ವ ಲೋಹಿತ ಜಿಲ್ಲೆ ಅಂತ ಕರೀತಾರೆ. ಪಶ್ಚಿಮದಲ್ಲಿ ಗುಜರಾತ್ನ ಕಚ್ ಬರುತ್ತೆ. ಸರ್ಕ್ರಿಕ್ ಅಂತೇಳಿ ಗುರುತಿಸಿದವರು ನೆನಪಿಟ್ಟುಕೊಳ್ಬೋದು, ಸರ್ಕ್ರಿಕ್. ನಂತರದಲ್ಲಿ ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಸಿಯಾಚಿನ್ ಅಂದರೆ ಇಂದಿರಾ ಕೋಲ್ ಬರುತ್ತೆ, ಇಂದಿರಾ ಕೋಲ್. ಇನ್ನು ದಕ್ಷಿಣದಲ್ಲಿ ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರೀತಾರೆ. ಇಂದಿರಾ ಪಾಯಿಂಟ್ ಅಂತ ಕರೀತಾರೆ, ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರೀತಾರೆ, ಅಥವಾ ಕನ್ಯಾಕುಮಾರಿ ಅಂದರೆ ದಕ್ಷಿಣ ಒಂದು ಭಾಗದಲ್ಲಿ ಬರ್ತದೆ ಅಂತಕ್ಕಂಥದ್ದು. ಇನ್ನು ಪೂರ್ವದಲ್ಲಿ ನಮಗೆ ಬಂಗಾಳ ಕೊಲ್ಲಿ ಇಲ್ಲಿ ಕಂಡು ಬರುತ್ತೆ. ಭಾರತದ ಒಂದು ಪೂರ್ವದಲ್ಲಿ ಏನಂದರೆ ಬಂಗಾಳ ಕೊಲ್ಲಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಇನ್ನು ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಕಂಡು ಬರುತ್ತೆ. ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ನಮಗೆ ಕಂಡು ಬರ್ತವೆ. ದಕ್ಷಿಣದಲ್ಲಿ ಕೂಡ ಒಂದು ಸಾಗರ ಇದೆ, ಅತ್ಯಂತ ದೊಡ್ಡದಾದಂಥ ಸಾಗರ ಯಾವುದದು? ಹಿಂದೂ ಮಹಾಸಾಗರ ಕಂಡು ಬರುತ್ತೆ. ಯಾವ ಸಾಗರ? ಹಿಂದೂ ಮಹಾಸಾಗರ. ನಾನು ಹೇಳಿದೆ ವಿಸ್ತೀರ್ಣದಲ್ಲಿ ಭಾರತ 7ನೇ ಸ್ಥಾನದಲ್ಲಿದೆ. ಮೊದಲಾಗಿ ರಷ್ಯಾ ಬರುತ್ತೆ, ನಂತರದಲ್ಲಿ ಕೆನಡಾ ಆಗಿರ್ಬೋದು, ಆಮೇಲೆ ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಆದಮೇಲೆ ಭಾರತ ಬರುತ್ತೆ. ಈಗ ಏನಂದರೆ ಸಾಕಷ್ಟು ಒಂದು ಬದಲಾವಣೆಗಳಾಗಿದೆ ಈ ಒಂದು ಏನಂದರೆ ರಾಜ್ಯಗಳ ಪಟ್ಟಿಯಲ್ಲಿ. ಎಷ್ಟು ರಾಜ್ಯಗಳು ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಅದರ ಮೇಲೆ ಕೂಡ ನೀವು ಗಮನವನ್ನು ಹರಿಸ್ತೀರಿ ಅಂತೇಳಿ ಭಾವಿಸ್ತೇನೆ. ಇನ್ನು ಮುಂದಿನ ಒಂದು ಅಂಶಕ್ಕೆ ಹೋಗೋದಾದರೆ ಭಾರತದ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಅತಿ ಒಂದು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ, ಈ ಒಂದು ಪ್ರಶ್ನೆ ಕೂಡ ಈಗಾಗಲೇ ಕೇಳಿದಂಥ ಒಂದು ಪ್ರಶ್ನೆಯಾಗಿದೆ. ನಿಮ್ಮ ಐಕ್ಯಗಳು ಥಾರ್, ರೈಲಿ, ರೈಲಿ ಯಾವುದು ಅಂತ ಕೇಳ್ಬೋದು, ರಾಜಸ್ಥಾನದ ರೈಲಿ, ಉತ್ತರ ಕಾಶ್ಮೀರ, ಕಾರಾಕೋರಂ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ನಾಗರಿಕ ಒಂದು ಪೊಲೀಸ್ ಪೇದೆಯನ್ನು ಕೇಳಿದ್ದಾರೆ, ಅಂದರೆ ಸಿವಿಲ್ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ 2006.
ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ ಯಾವುದಂದರೆ ಅದು ರಾಜಸ್ಥಾನ ರೋಹಿಲಿ. ಹಾಗಾದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ರೇಸ್ ಆಗ್ಬೋದು, ಏನಂದರೆ ಅದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳ್ಬೋದು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ ಯಾವುದು ರೀ? ಮೋಸಿನ್ ರಾಮ್. ಯಾವುದು? ಮೋಸಿನ್ ರಾಮ್. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳ್ಬೋದು. ಯಾವುದು? ಆಗುಂಬೆ ಅಂತ ನಾವು ಕರಿತಾ ಇದ್ವಿ. ಈಗ ಕೂಡ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಆಗುಂಬೆ ಇದೆ, ಆದರೆ ಇನ್ನೂ ಮತ್ತೆ ಗುರುತಿಸಲಾಗುತ್ತೆ ಹುಲಿಕಲ್ ಅಂತೇಳಿ. ಯಾವುದು? ಹುಲಿಕಲ್ನಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಅಂತೇಳಿ ಗುರುತಿಸಲಾಗತ್ತೆ. ಇದೊಂದು ರಾಜಸ್ಥಾನ ರೋಹಿಲಿಯಲ್ಲಿದೆ, ಇದು ಅತ್ಯಂತ ಕಡಿಮೆ ಮಳೆ ಬೀಳುವ ಒಂದು ಪ್ರದೇಶ ಅಂತ ಕರಿಬೋದು. ಮತ್ತು ಕರ್ನಾಟಕದಲ್ಲಿ ಒಣ ಪ್ರದೇಶ ಅಂತೇಳಿ ಈ ಒಂದು ಚಿತ್ರದುರ್ಗ ಜಿಲ್ಲೆಯ ಚಿಕ್ಕನಾಯಕನಟ್ಟಿ ಅಂತೇಳಿ ಕರೀತಾರೆ. ಅದ್ರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ನಿಮಗೆ ತುಂಬ ಸಲ, ಇದು ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಒಂದು ವಶಕ್ಕೆ ಹೋಗ್ತಾ ಇದ್ದೇನೆ. ಪಾಕಿಸ್ತಾನದ ಗಡಿಯಲ್ಲಿರುವ ಭಾರತದ ರಾಜ್ಯ ಯಾವುದು ಅಂತ ಕೇಳಿದರೆ, ಪಾಕಿಸ್ತಾನದ ಗಡಿಯಲ್ಲಿರುವ ಭಾರತದ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಯಾವಾಗ ಕೇಳಿದ್ದಾರೆ ಅಂದರೆ 2008 ಸಿವಿಲ್ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಯಾವಾಗ? ಸಿವಿಲ್ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಪಾಕಿಸ್ತಾನದ ಗಡಿಯಲ್ಲಿರುವ ಭಾರತದ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಎಸ್, ನಿಮ್ಮ ಆಯ್ಕೆಗಳು ಉತ್ತರ ಪ್ರದೇಶ, ರಾಜಸ್ಥಾನ, ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ಅಂತಿದೆ. ಎಸ್, ಉತ್ತರವನ್ನು ನೀಡ್ತಾರೆ ಅಂತೇಳಿ ಭಾವಿಸ್ತೇನೆ. ಸರಿಯಾದಂಥ ಉತ್ತರ ಯಾವುದು? ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಹಿಮಾಚಲ ಪ್ರದೇಶ. ಯಾವುದು? ಹಿಮಾಚಲ ಪ್ರದೇಶ. ಇನ್ನು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ನೋಡಿದಾದರೆ ಪ್ರಮುಖವಾಗಿ 7 ಬರ್ತದೆ. ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ, ಚೀನಾ, ನೇಪಾಳ, ಮ್ಯಾನ್ಮಾರ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ ಬರುತ್ತೆ. ಅಂದರೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳಂತೇಳಿ ಗುರುತಿಸಲಾಗುತ್ತೆ. ಪಾಕಿಸ್ತಾನ, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್, ರಾಜಸ್ಥಾನ, ಗುಜರಾತ್ ಆಗಿರ್ಬೋದು. ಇನ್ನು ಚೀನಾ ಏನಾಗತ್ತಂದರೆ ಒಂದು ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಡುತ್ತೆ. ಆದರೂ ಕೂಡ ಏನಂದರೆ ಇಲ್ಲೂ ಕೂಡ ಒಂದು ತಂಟೆ ತಕರಾರನ್ನು ನಾವು ನೋಡ್ಬೋದಾಗಿದೆ ಅಂತಕ್ಕಂಥದ್ದು. ಆದರೆ 2008 ಪೊಲೀಸ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ್ಯಕ್ಚುಲಿ ಏನಂದರೆ ಹಿಮಾಚಲ ಒಂದು ಪ್ರದೇಶ, ಅರುಣಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಸಿಕ್ಕಿಂ ಮತ್ತು ಉತ್ತರಾಖಂಡ ಚೀನಾಕ್ಕೆ ಸಂಬಂಧಪಡುತ್ತೆ ಗಡಿಯನ್ನು ಹಂಚಿಕೊಂಡಿರ್ತದೆ ಅಂತಕ್ಕಂಥದ್ದು. ಇನ್ನು ಅಫ್ಘಾನಿಸ್ತಾನ, ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಡುತ್ತೆ, ಭೂತಾನ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಅಸ್ಸಾಮ್ಗೆ ಸಂಬಂಧಪಡುತ್ತೆ. ಸೊ ಈಗ ಪ್ರಸ್ತುತವಾಗಿ ಒಂದು ಭಾರತದಲ್ಲಿ ಎಷ್ಟು? 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿವೆ, ರೈಟಾ? ಇದನ್ನು ಕೂಡ ನೋಟ್ ಮಾಡ್ಕೊಳ್ಬೇಕು. ಅತಿ ಹೆಚ್ಚು ವಿಸ್ತೀರ್ಣದ ಒಂದು ರಾಜ್ಯ ಯಾವುದು ರೀ? ರಾಜಸ್ಥಾನ ಅಲ್ವಾ? ಅತಿ ಹೆಚ್ಚು ವಿಸ್ತೀರ್ಣವಂತ ರಾಜ್ಯ ಯಾವುದು? ರಾಜಸ್ಥಾನ. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಮತ್ತೊಂದು ಪ್ರಶ್ನೆ, ಅತಿ ಕಡಿಮೆ ವಿಸ್ತೀರ್ಣ ಹೊಂದಿದಂಥ ರಾಜ್ಯ ಯಾವುದು? ಯಾವುದ್ರಿ? ಅದು ಗೋವಾ ಅಲ್ವಾ? ಯಾವುದು? ಗೋವಾ. ಇದು ಕಡಿಮೆ ವಿಸ್ತೀರ್ಣ ಹೊಂದಿದೆ. ರಾಜಸ್ಥಾನ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದಂಥದ್ದು ಅಂತಕ್ಕಂಥದ್ದು, ಇದನ್ನು ಕೂಡ ನೋಟ್ ಮಾಡ್ಕೊಳ್ಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಭಾರತದ ರಾಷ್ಟ್ರೀಯ ಧ್ವಜದ ಚಕ್ರದಲ್ಲಿರುವ ಅಡ್ಡಕಡ್ಡಿಗಳು ಅಥವಾ ಚಕ್ರದ ಅರೆಗಳು ಎಷ್ಟು ಅಂತ ಕೇಳಿದ್ದಾರೆ. ಸರಳ ಅಂತ ಪ್ರಶ್ನೆ ಇದು. ಈಗಾಗಲೇ KSನಲ್ಲಿ ಕೂಡ ಈ ಪ್ರಶ್ನೆ ಬಂದಿದೆ. ಸರಳವಂಥ ಪ್ರಶ್ನೆ ಇದ್ದರೂ ಕೂಡ ಪೊಲೀಸ್ ಪೇದೆಯಲ್ಲಿ ಬಂದಿದೆ. ನಂತರದಲ್ಲಿ ಈ ಒಂದು KSನಲ್ಲಿ ಮತ್ತು ಪೊಲೀಸ್ ಪೇದೆಯಲ್ಲಿ 2004 ಪ್ರಶ್ನೆಯನ್ನು ಕೇಳಿದ್ದಾರೆ. 2004 ಕೇಳಿದ್ದಾರೆ. ಭಾರತದ ರಾಷ್ಟ್ರೀಯ ಧ್ವಜದ ಚಕ್ರದಲ್ಲಿರುವ ಅಡ್ಡಕಡ್ಡಿಗಳು ಅಥವಾ ರೇಖೆಗಳು ಅಂತೇಳಿ ನಾವು ಕರಿಬೋದು. 24 ಕಂಡು ಬರ್ತದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಎಷ್ಟು? 24. ಅದನ್ನು ಅಶೋಕ ಚಕ್ರ ಅಂತ ಕೂಡ ನಾವು ಕರಿತೇವೆ. ಎಷ್ಟು ಕಂಡು ಬರ್ತದೆ? 24. ಇದು ಕಾಲದ ಗಣನೆಯನ್ನು ಸೂಚಿಸ್ತದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಲಾಗತ್ತೆ. ಈ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಶಕ್ಕೆ ಹೋಗ್ತಾ ಇದ್ದೇನೆ. ಈ ಒಂದು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಸಂಬಂಧಿಸಿದ ಸರಿಯಾದ ದೂರವಾಗಿದೆ ಅಂತ ಕೇಳಿದ್ದಾರೆ. ಈಗಾಗಲೇ ಒಂದು ವಿಡಿಯೋ ಒಂದು ಕ್ವಶನ್ಸ್ನ ಅನಲೈಸ್ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಅಬಕಾರಿ ಇಳಿಕೆ ಇದೆ ಅಂತ ಒಂದು ಪ್ರಶ್ನೆ ಆಗಿದೆ. ಅದಕ್ಕಾಗಿ ನಮ್ಮ ವಿಶ್ಲೇಷಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಅಧ್ಯಯನ ಮಾಡಿನೇ ಈ ಒಂದು ವಿಶ್ಲೇಷಣೆ ನಾನು ತರ್ತಾ ಇರ್ತೇನೆ. ಸೊ ಆಗಲೇ ಹೇಳ್ತಾ ಇದ್ದೆ, ಏನು ಈ ಕೆಳಗಿನವುಗಳು ಯಾವುದು ಭಾರತದ ಪೂರ್ವದಿಂದ ಪಶ್ಚಿಮಕ್ಕೆ ಸಂಬಂಧಿಸಿದ ಸರಿಯಾದ ದೂರವಾಗಿದೆ ಅಂತಕ್ಕಂಥದ್ದು. 3412 3214 3142 3849 ಎಸ್, ಸರಿಯಾದಂಥ ಉತ್ತರ ಯಾವುದು? ಎಸ್ ಸ್ನೇಹಿತರೆ, ಇಲ್ಲಿ ಕೇಳಿದರೆ ಪೂರ್ವದಿಂದ ಪಶ್ಚಿಮಕ್ಕೆ, ಇದು ಪೂರ್ವ, ಇದು ಪಶ್ಚಿಮ, ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಒಂದು ದೂರ ಆಗತ್ತೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಎಸ್, ಸರಿಯಾದಂಥ ಉತ್ತರ ಆಪ್ಷನ್ ಬಿ, 3214 ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಕೇಳಿದ್ದಾರೆ. ಉತ್ತರದಿಂದ ದಕ್ಷಿಣ ಕೂಡ ನೋಡ್ಕೊಂಬಿಡೋಣ. ಉತ್ತರದಿಂದ ದಕ್ಷಿಣಕ್ಕೆ
ಎಷ್ಟು ಬರುತ್ತೆ, ಸಾರಿ ಪೂರ್ವದಿಂದ ಒಂದು ಪಶ್ಚಿಮಕ್ಕೆ, ಎಸ್ ಕರೆಕ್ಟ್ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಬರುತ್ತೆ, 2933 ಅಂತ ಬರುತ್ತೆ. 2933 ಇಲ್ಲಿ ಒಂದು ಚೇಂಜ್ ಆಗಬೇಕಾಗಿದೆ ಅಂತಕ್ಕಂಥದ್ದು ಏನಂದರೆ, ಪೂರ್ವದಿಂದ ಪಶ್ಚಿಮಕ್ಕೆ ಅಲ್ಲ, ಅದನ್ನು ಏನು ಕೇಳಬೇಕಾಗಿತ್ತು ಅಂದರೆ, ಅವರ ಪ್ರಶ್ನೆ ಇದು ಕ್ವಶನ್ ಮಿಸ್ ಟೈಪ್ ಆಗಿದೆ. ಪೂರ್ವದಿಂದ ಪಶ್ಚಿಮಕ್ಕೆ ಅನ್ನೋದಕ್ಕಿಂತ ಬದಲಾಗಿ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅಂತೇಳಿ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದು ಉತ್ತರದಿಂದ ದಕ್ಷಿಣಕ್ಕೆ ಪ್ರಶ್ನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು, ಯಾಕಂದರೆ ಕ್ವಶನ್ ಪೇಪರಲ್ಲಿ ಮಿಸ್ ಟೈಪ್ ಆಗಿದೆ ಇದು. ಕೆಳಗಿನ ಅವುಗಳಲ್ಲಿ ಯಾವುದು ಭಾರತದ ಪೂರ್ವದಿಂದ ಪಶ್ಚಿಮಕ್ಕೆ ಸಂಬಂಧಿಸಿದಂತಕ್ಕಂಥದ್ದನ್ನು ಅದು ಏನು ಮಾಡ್ಕೊಳ್ಳಿ, ಉತ್ತರದಿಂದ ದಕ್ಷಿಣಕ್ಕೆ ಅಂತಕ್ಕಂಥದ್ದು 3214 ಉತ್ತರದಿಂದ ದಕ್ಷಿಣಕ್ಕೆ. ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಇದು ಉತ್ತರ, ಇದು ದಕ್ಷಿಣ, ಇದು ಎಷ್ಟಿದೆ ಅಂದರೆ 3214 ಇದೆ. ಇನ್ನು ಪೂರ್ವ ಇದು ಪಶ್ಚಿಮ, ಇದು ಎಷ್ಟು ಬರುತ್ತೆ ಅಂದರೆ 2993 ಬರುತ್ತೆ. 2993 ಇದು ಬದಲಾವಣೆಯನ್ನು ಮಾಡ್ಕೊಳ್ಬೇಕು, ಪ್ರಶ್ನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಈ ಆನ್ಸರ್ಸಲ್ಲಿ ಏನಂದರೆ ಕರೆಕ್ಟ್ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ ಆಗಿದೆ, ಅದನ್ನು ನಾವು ಏನು ಮಾಡ್ಕೋಬೇಕಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ 3214. ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ 2933 ಕಿಲೋಮೀಟ್ರ್ ಬರುತ್ತೆ. ಒಟ್ಟಾರೆಯಾಗಿ ಒಟ್ಟು ವಿಸ್ತೀರ್ಣ ನೋಡಿದ್ರೆ 3287263 ಚದರ ಕಿಲೋಮೀಟ್ರ್ ಬರುತ್ತೆ. ಅದನ್ನು ನೋಟ್ ಮಾಡ್ಕೋತೀರ ಅಂತ ಭಾವಿಸ್ತೇನೆ. ಮುಂದಿನ ಪ್ರಶ್ನೆ, ಅರುಣಾಚಲ ಪ್ರದೇಶದಾದ್ಯಂತ ಭಾರತ ಚೀನಾ ಗಡಿ ರೀತಿಯು ಯಾವುದರಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಎಸ್, ಅರುಣಾಚಲ ಪ್ರದೇಶದಾದ್ಯಂತ ಭಾರತ ಚೀನಾ ಗಡಿ ರೀತಿಯು ಗಡಿರೇಖೆ ಒಂದು ಯಾವುದರಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಸರಿಯಾದಂಥ ಉತ್ತರ ನಿಮ್ಮ ಆಯ್ಕೆಗಳು ಮ್ಯಾಕ್ ಮೋಹನ್ ರೇಖೆ, ಎಲವು ಸಿ ಡ್ಯೂರನ್ ರೇಖೆ, ವಾಗಾಗ ಗಡಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಕೇಳಿದ್ದು ಅಬಕಾರಿಲಿ ಕೇಳಿದ್ದಾರೆ 2009. ಅರುಣಾಚಲ ಪ್ರದೇಶದಾದ್ಯಂತ ಭಾರತ ಚೀನಾ ಗಡಿರೇಖೆ ಯಾವುದರಿಂದ ಪ್ರತ್ಯೇಕಿಸಲ್ಪಟ್ಟಿದೆ? ಎಸ್, ಸರಿಯಾದಂಥ ಉತ್ತರ ಯಾವುದಂದರೆ ಅದು ಮ್ಯಾಕ್ ಮೋಹನ್ ರೇಖೆ. ಯಾವುದು ಮ್ಯಾಕ್ ಮೋಹನ್ ರೇಖೆದ ಬಗ್ಗೆ ಈಗಾಗಲೇ ನಾವು ನೋಡಿದ್ವಿ. ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾ ರಾಷ್ಟ್ರಕ್ಕೆ ಸಂಬಂಧಪಡುತ್ತೆ, ಭಾರತ ಮತ್ತು ಚೀನಾ ರಾಷ್ಟ್ರಕ್ಕೆ. ಎಷ್ಟು ಉದ್ದ ಬರುತ್ತೆ? 3917. ಇದನ್ನು ನೋಟ್ ಮಾಡ್ಕೋತೀರಿ. ಡ್ಯೂರಾನ್ ರೇಖೆ ಯಾವುದಕ್ಕೆ ಸಂಬಂಧಪಡುತ್ತೆ? ಅಫ್ಘಾನಿಸ್ತಾನ ಮತ್ತು ಭಾರತಕ್ಕೆ ಸಂಬಂಧಪಡುತ್ತೆ. ಅತಿ ಕಡಿಮೆ ಒಂದು ಉದ್ದವನ್ನು ಅಂದರೆ ಗಡಿರೇಖೆಯನ್ನು ಹಂಚಿಕೊಂಡಂಥ ಒಂದು ರಾಷ್ಟ್ರ ಯಾವುದಂದ್ರೆ ಅಫ್ಘಾನಿಸ್ತಾನ. ಅತಿ ಹೆಚ್ಚು ಬಂದಾಗ ಬಾಂಗ್ಲಾದೇಶಕ್ಕೆ ನೀವು ಹೋಗಬೇಕು, ರೈಟಾ? ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಭಾರತದೊಂದಿಗೆ ಸಮಾನ ಗಡಿಯನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಸಮಾನ ಗಡಿಯನ್ನು ಯಾವುದು ಹೊಂದಿಲ್ಲ ಅಂತಕ್ಕಂಥದ್ದು ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಹಿಂದೆ ಕೇಳಿದಂಥ ಒಂದು ಪ್ರಶ್ನೆಯಾಗಿದೆ. ಯಾವಾಗಂದರೆ ಕಿರಿಯ ಕಾನೂನು ಅಧಿಕಾರಿ 2008 ಪ್ರಶ್ನೆಯನ್ನು ಕೇಳಿದ್ದಾರೆ. ಕಿರಿಯ ಒಂದು ಕಾನೂನು ಅಧಿಕಾರಿ, ಸರಿಯಾದಂಥ ಉತ್ತರ ಯಾವುದಂದರೆ ಬರ್ಮಾ, ಮ್ಯಾನ್ಮಾರ್ ಅಂತ ಕರೀತಾರೆ ಈಗ ಪ್ರಸ್ತುತವಾಗಿ. ಬರ್ಮಾ ಇಲ್ಲಿ ಸರಿಯಾದಂಥ ಉತ್ತರ. ಮುಂದಿನ ಒಂದು ಪ್ರಶ್ನೆ, ಭಾರತದ ಸ್ಟ್ಯಾಂಡರ್ಡ್ ಸಮಯದ ನಿರ್ಣಯಕ್ಕೆ ಆಧಾರವಾಗಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಸಮಯ ಅಂದರೆ ಏನು ಅಂದ್ಬಿಟ್ಕೊಳ್ಬೇಕಿಲ್ಲ ನಾವು ಅಂದರೆ ನಾವು ಕಾಲಮಾನವನ್ನು ಏನು ಮಾಡ್ತೀವಿ ಅಂದರೆ ನಿರ್ಧಾರ ಮಾಡ್ತೀವಿ ಅಂತಕ್ಕಂಥದ್ದು. ಭಾರತ ಸ್ಟ್ಯಾಂಡರ್ಡ್ ಸಮಯದ ನಿರ್ಣಯಕ್ಕೆ ಆಧಾರವಾಗಿರುವ ಸ್ಥಳ ಹೊಸದೇಲಿ, ಅಲಹಾಬಾದ್, ಕೋಲ್ಕತ್ತಾ, ಮುಂಬೈ. ಸಾಕಷ್ಟು ಜನರು ಸಡನ್ಲಿ ಏನು ಮಾಡ್ತಾರೆ ಅಂದರೆ ಕೋಲ್ಕತ್ತಾ ಅಂತ ಹೋಗಿಬಿಡ್ತಾರೆ. ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಇದು ಕೂಡ ಕಿರಿಯ ಕಾನೂನು ಅಧಿಕಾರಿ 2008 ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆಯನ್ನು ಕೇಳ್ತಕ್ಕಂಥ ಶೈಲಿ ಬೇರೆ ಬೇರೆ ಆಗ್ತಾ ಹೋಗಿದೆ ಮುಂದೆ ಬಂದಾಗೆ. ಅದು ಇದು ಇತ್ತೀಚಿನ ಒಂದು ಎಕ್ಸಾಮ್ಸ್ಗಳಲ್ಲಿ ಏನಾಗಿದೆ ಅಂದರೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಶೈಲಿ ಏನಂದರೆ ಇದರ ಮೇಲೆ ಬೇರೆ ಆಗಿದೆ ಅಂತಕ್ಕಂಥದ್ದು. ಎಸ್ ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಬಿ ಅಲಹಾಬಾದ್ ಸರಿಯಾದಂಥ ಉತ್ತರ. ಯಾವುದು? ಅಲಹಾಬಾದ್. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ, ಎಸ್, ನಿನ್ನೆ ಒಂದು ಕೇಳಿದಂಥ ಒಂದು ಪ್ರಮುಖ ಪ್ರಶ್ನೆನ ಆ್ಯಸ್ ಇಟ್ ಈಸ್ ನಿಮಗೆ ಹೋಮ್ವರ್ಕ್ ನೀಡ್ತಾ ಇದ್ದೇನೆ, ಕಮೆಂಟ್ಸ್ ಮುಖಾಂತರ ತಿಳಿಸಿ. ಕ್ಯಾಬಿನೆಟ್ ನಿಯೋಗದ ಯೋಜನೆ, ಕ್ರಿಪ್ಸ್ ನಿಯೋಗದ ಯೋಜನೆ, ಮೌಂಟ್ ಬ್ಯಾಟನ್ ಯೋಜನೆ, ಸೈಮನ್ ಆಯೋಗ, ಇವುಗಳನ್ನು ಸೀರಿಯಲ್ ವೈಸ್ ನಾವು ಗುರುತಿಸಬೇಕಾಗುತ್ತೆ. ಸೀರಿಯಲ್ ವೈಸ್ ಅಂದರೆ ಫಸ್ಟ್ ಯಾವುದಾಯಿತು, ಸೆಕೆಂಡ್ ಯಾವುದಾಯಿತು, ಥರ್ಡ್ ಯಾವುದಾಯಿತು, ಫೋರ್ತ್ ಯಾವುದಾಯಿತು. ಸೊ ಎಷ್ಟು ನೆನಪಿನ ಶಕ್ತಿ ಇಟ್ಕೊಂಡಿದ್ದೀರಾ? ಈ ಒಂದು ಪ್ರಶ್ನೆಯನ್ನು ಗಮನದಲ್ಲಿಟ್ಕೊಂಡು ನಾನು ಇಂಥ ಒಂದು ಪ್ರಶ್ನೆಗಳು ಬಂದಾಗ ಏನಂತ ಹೇಳಿದೆ, ಮೊದಲು ನೀವು ಏನು ಮಾಡ್ಕೋಬೇಕು, ಈ ಒಂದು ಇಶ್ವಿಗಳನ್ನ ಐಡೆಂಟಿಫೈ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು, ಗುರುತಿಸಬೇಕು. ಎಸ್, ಮುಂದಿನ ಪ್ರಶ್ನೆ, ಕೆಳಕಂಡಗಳಲ್ಲಿ ಯಾವುದು ಭಾರತ ಮತ್ತು ಶ್ರೀಲಂಕಾಗಳನ್ನು ಬೇರ್ಪಡಿಸ್ತದೆ ಅಂತ ಹೇಳಿದ್ದಾರೆ. ಎಸ್, ಇದು ಈಗಾಗಲೇ ನಾನು ಹೇಳ್ತಾ ಇದ್ದೆ, ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಶೈಲಿ ಬೇರೆ ಆಗ್ತಾ ಹೋಗುತ್ತೆ. ಆದರೆ ಏನಂದರೆ ಅದುವೇ ಪ್ರಶ್ನೆಗಳನ್ನ ನಾವೇನು ಮಾಡಿದ್ರೆ ಹಿಂದೆ ನೋಡಿರ್ತೀವಿ, ಬಟ್ ಪ್ರಶ್ನೆ ಒಂದು ಶೈಲಿನ ಬದಲಾವಣೆ ಮಾಡಿದಾಗ ಅದಕ್ಕೆ ಆನ್ಸರ್ ಏನಂದರೆ ನಾವು ಮತ್ತೆ ಹುಡುಕಳಿಗೆ ಕಷ್ಟವನ್ನು ಪಡ್ತೀವಿ. ಇಲ್ಲಿ ಕೂಡ ಸರಿಯಾದಂಥ ಉತ್ತರ ಪಾರ್ಕ್ ಸ್ಟ್ರೀಟ್ ಅಂತಕ್ಕಂಥದ್ದು. ಇದ್ರ ಬಗ್ಗೆ ನಾನು ಈಗಾಗಲೇ ವಿಶ್ಲೇಷಣೆಯಲ್ಲಿ ಹೇಳಿದ್ದೇನೆ. ಮುಂದಿನ ಒಂದು ಪ್ರಶ್ನೆ,
ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಎಸ್ ಇಂದಿರಾ ಪಾಯಿಂಟ್. ಎಸ್ ಸ್ನೇಹಿತರೆ, ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನಿಮ್ಮ ಆಯ್ಕೆಗಳಲ್ಲಿ ಸಿಕ್ಕಿಂ ಕೊಟ್ಟಿದ್ದಾರೆ, ನಂತರದಲ್ಲಿ ಲಡಾಖ್ ಇದೆ, ನಂತರದಲ್ಲಿ ನಿಕೋಬಾರ್ ಇದೆ, ನಂತರದಲ್ಲಿ ಈ ಒಂದು ಅರುಣಾಚಲ ಪ್ರದೇಶ ಇದೆ. ಸರಿಯಾದ ಉತ್ತರ ಯಾವುದು? ಎಸ್ ಉತ್ತರವನ್ನು ನೀಡಿದ್ದೀರಿ ಅಂತೇಳಿ ಭಾವಿಸ್ತೇನೆ. ಸರಿಯಾದ ಉತ್ತರ ಯಾವುದಂದರೆ ಅದು ನಿಕೋಬಾರ್. ನಿಕೋಬಾರ್ ದ್ವೀಪದಲ್ಲಿ ಏನಾಗುತ್ತಂದರೆ ಈ ಒಂದು ಇಂದಿರಾ ಪಾಯಿಂಟ್ ನಮಗೆ ಕಂಡು ಬರುತ್ತೆ. ಇಂದಿರಾ ಪಾಯಿಂಟ್ ಮತ್ತು ಇಂದಿರಾ ಕೋಲ್ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಯಾಕಂದರೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಇಂದಿರಾ ಪಾಯಿಂಟ್ ಕೇಳ್ಬೋದು ಅಥವಾ ಇಂದಿರಾ ಕೋಲ್ ಕೇಳ್ಬೋದು. ಇಂದಿರಾ ಕೋಲ್ ಅಂತ ಬಂದಾಗ ಉತ್ತರದಲ್ಲಿ ಬರುತ್ತೆ, ಉತ್ತರದ ಅತ್ಯಂತ ತುತ್ತ ತುದಿ ಇಂದಿರಾ ಕೋಲ್ ಇದು. ಇಂದಿರಾ ಕೋಲ್ ಉತ್ತರದಲ್ಲಿ ಬರುತ್ತೆ, ನಂತರದಲ್ಲಿ ಈ ಒಂದು ಇಂದಿರಾ ಪಾಯಿಂಟ್ ಅಂತ ಬಂದಾಗ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಇದು ದಕ್ಷಿಣದಲ್ಲಿ ಕಂಡುಬರುತ್ತೆ ನಮಗೆ ನಿಕೋಬಾರ್ ಅಂತಕ್ಕಂಥದ್ದು. ಇನ್ನು ಇನ್ನಿತರ ಒಂದು ಪೂರ್ವ ಮತ್ತು ಪಶ್ಚಿಮದ ತುದಿಗಳನ್ನ ಕೂಡ ಕೇಳ್ಬೋದು, ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ಪ್ರಶ್ನೆಗೆ ಕರ್ಕೊಂಡು ಹೋಗೋದಾದರೆ, ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗ್ತದೆ ಅಂತ ಹೇಳಿದ್ದಾರೆ. ಎಸ್ ಭಾರತ ದೇಶದ ಮೂಲಕ ಹಾದು ಹೋಗ್ತಕ್ಕಂಥದ್ದು ಇದನ್ನು ಎಫ್ ಡಿ ಎನಲ್ಲಿ ಕೇಳಿದ್ದಾರೆ. ಎಫ್ ಡಿ ಎ 1991 ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಹಳೆದ ಸರ್ ಇದು ಅನ್ಬೋದು ನೀವು, ಅದರ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗ್ತದೆ? ಎಸ್ ಅದು ಕರ್ನಾಟಕ ಒಂದು ವೃತ್ತ. ಆಪ್ಷನ್ ಡಿ ಸರಿ ಅಂತ ಉತ್ತರ. ಆಪ್ಷನ್ ಡಿ ಕರ್ನಾಟಕ ಸಂಕ್ರಾಂತಿ ವೃತ್ತ. ಇದನ್ನು 23 ಉತ್ತರ ಅಕ್ಷಾಂಶ ಅಂತ ಕರೀತಾರೆ. ಉತ್ತರ ಅಕ್ಷಾಂಶ ಕರ್ನಾಟಕ ಸಂಕ್ರಾಂತಿ ವೃತ್ತ. ಪೂರ್ವದಿಂದ ಮಿಜೋರಾಂ, ತ್ರಿಪುರ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳ ಮೂಲಕ ಹಾದುಹೋಗ್ತದೆ. ಈ ರೇಖೆಯು ಮಧ್ಯಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ದೂರವನ್ನು, ರಾಜಸ್ಥಾನದಲ್ಲಿ ಅತ್ಯಂತ ಕಡಿಮೆ ದೂರವನ್ನು ಕ್ರಮಿಸಿದಂತಕ್ಕಂಥದ್ದು ನೋಡ್ಬೋದು. ಇನ್ನು ಇಲ್ಲಿ ಸಮಭಾಜಕ ವೃತ್ತ ಅಂತ ಬರುತ್ತೆ. ಸಮಭಾಜಕ ವೃತ್ತ ಇದು ಕೂಡ ನೋಟ್ ಮಾಡ್ಕೊಳ್ಬೇಕು. ಸಮಭಾಜಕ ವೃತ್ತ ಏನು ಮಾಡುತ್ತೆ? ಅದು ಇದೊಂದು ಪ್ರಮುಖ ಕೆಲಸ ಮಾಡುತ್ತೆ, ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸಮಭಾಜಕ ವೃತ್ತ. ಇನ್ನು ಭಾರತದ ಒಂದು ಭೌಗೋಳಿಕ ಕೇಂದ್ರ ಬರುತ್ತೆ, ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಯಾವುದದು? ಜಬಲ್ಪುರ್. ಇದು ಕೂಡ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಕೇಳಿದ್ದಾರೆ. ಜಬಲ್ಪುರ್ ಅಂತಕ್ಕಂಥದ್ದು ಭಾರತ ಮತ್ತು ಭಾರತದ ಪ್ರಮುಖ ಭೌಗೋಳಿಕ ಕೇಂದ್ರ. ಅರ್ಥ ಆಯಿತಾ? ಇನ್ನು 82 ಅಂತ ಬರುತ್ತೆ. ಏನು ರೀ ಇದು 82 ಏನು ಮಾಡುತ್ತೆ? ಇದು ಇದು ದಕ್ಷಿಣಾಭಿಮುಖವಾಗಿ ಹಾದೋಗಿದೆ, ಜೊತೆಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಲೆಕ್ಕಾಚಾರ ಮಾಡ್ತದೆ. ಇದು ವಿಶ್ವದ ಆದರ್ಶ ಕಾಲಮಾನ ರೇಖೆಯಾದ ಗ್ರೀನ್ವಿಚ್ ಕಾಲಮಕ್ಕಿಂತ 5.5 ಗಂಟೆ ಏನಂತಂದರೆ ಮುಂದಿದೆ. ಅರ್ಥ ಆಯ್ತಾ? ಮುಂದಿನ ಒಂದು ಅಂಶಕ್ಕೆ ಹೋಗೋದಾದರೆ, ಎಸ್ ಇಂಪಾರ್ಟೆಂಟ್ ಪ್ರಶ್ನೆ. ಎಲ್ಲರ ಆಸೆಗಳನ್ನ ಈಡೇರಿಸಲು ಈ ಪೃಥ್ವಿಯಲ್ಲಿ ಎಲ್ಲವೂ ಇದೆ, ಆದರೆ ದುರಾಸೆಗಳನ್ನೆಲ್ಲ. ಈ ಒಂದು ಪ್ರಶ್ನೆ GPSTR ಕೇಳಿದ್ದಾರೆ. GPSTR ಅವ್ರ TET ಪ್ರಶ್ನೆ ಬಂದಿದೆ. ಎಲ್ಲರ ಒಂದು ಆಸೆಗಳನ್ನ ಈಡೇರಿಸಲು ಈ ಪೃಥ್ವಿಯಲ್ಲಿ ಎಲ್ಲವೂ ಇದೆ, ಆದರೆ ದುರಾಸೆಗಳನ್ನೆಲ್ಲ. ಎಸ್ ಯಾರು ಇದು? ಎಸ್ ಸರಿ ಅಂತ ಉತ್ತರ ಮಹಾತ್ಮ ಗಾಂಧೀಜಿ. ಮುಂದಿನ ಪ್ರಶ್ನೆ, ಪ್ರಸಿದ್ಧವಾದ ಲೋಕ್ಟಾಕ್ ಸರೋವರ ಇರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಎಸ್ ಪ್ರಸಿದ್ಧವಾದ ಲೋಕ್ಟಾಕ್ ಸರೋವರ ಇರುವ ರಾಜ್ಯ ಮಣಿಪುರ, ಅಸ್ಸಾಂ, ಮೇಘಾಲಯ ಮತ್ತು ತ್ರಿಪುರ ಅಂತ ಕೊಟ್ಟಿದ್ದಾರೆ. ಮಣಿಪುರ ಹೇಳಿ ರಾಜ್ಯ, ಸ್ಟೇಟನ್ನು ಗುರುತಿಸ್ಬೇಕಾಗತ್ತೆ ಇಲ್ಲಿ. ಎಸ್ ಸರಿ ಅಂತ ಉತ್ತರ ಯಾವುದಂದರೆ ಅದು ಮಣಿಪುರ. ಯಾವುದು? ಮಣಿಪುರ. ಆಪ್ಷನ್ ಎ ಇಲ್ಲಿ ಸರಿ ಅಂತ ಉತ್ತರ. ಮಣಿಪುರ ರಾಜ್ಯದಲ್ಲಿ ಈ ಲೋಕ್ಟಾಕ್ ಸರೋವರ ಏನು ಮಾಡ್ತದೆ ಅಂದರೆ ಕಂಡು ಬರುತ್ತೆ. ಇದರ ಒಂದು ರಾಜಧಾನಿ ಯಾವುದು? ಮಣಿಪುರ, ಇಂಫಾಲ್. ಮಣಿಪುರದ ಯಾವುದು ರೀ? ಇಂಫಾಲು. ಹಾಗಾದರೆ ಇದರ ಒಂದು ಒಟ್ಟು ವಿಸ್ತೀರ್ಣ ಎಷ್ಟು? 22,327 ಚದರ ಕಿಲೋಮೀಟರ್ ಕಂಡು ಬರುತ್ತೆ. ಪ್ರಸಿದ್ಧವಾದ ಲೋಕ್ಟಾಕ್ ಸರೋವರ. ಮುಂದಿನ ಪ್ರಶ್ನೆ, ನಿದ್ರಾ ಬುದ್ಧ ಬೆಟ್ಟಗಳು ಎಂದು ಕರೆಯಲ್ಪಡುವ ಬೆಟ್ಟಗಳು ಎಲ್ಲಿವೆ ಅಂತ ಕೇಳಿದ್ದಾರೆ. ನಿದ್ರಾ ಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವ ಬೆಟ್ಟಗಳು ಎಲ್ಲಿವೆ? ಮೈಸೂರು, ಶಿವಮೊಗ್ಗ, ಗುಲ್ಬರ್ಗ, ಬಿಜಾಪುರ ಅಂತ ಕೊಟ್ಟಿದ್ದಾರೆ. ಎಸ್ ಸರಿ ಅಂತ ಉತ್ತರ. ಇದು PSI ಕೇಳಿದ್ದಾರೆ ಪ್ರಶ್ನೆ. PSI 2000 ಸರಿ ಅಂತ ಉತ್ತರ ಯಾವುದು? ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದು? ಎಸ್ ಸರಿ ಅಂತ ಉತ್ತರ ಯಾವುದಂದರೆ ಶಿವಮೊಗ್ಗ. ಆಪ್ಷನ್
ಬಿ ಸರಿ ಅಂತ ಉತ್ತರ. ರೈಟಾ? ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇನ್ನು ಅತ್ಯಂತ ಒಂದು ಹೆಚ್ಚು ತಂಪಾದ ಒಂದು ಪ್ರದೇಶ ಲಡಾಖ್ನ, ಲಡಾಖ್ನ ಒಂದು ದ್ರಾಸ್ ಅಂತೇಳಿ ಕರೀತಾರೆ. ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸಿನ್ ರಾಮ್ ಇದು. ಅತ್ಯಂತ ಎತ್ತರವಾದ ಶಿಖರ ಭಾರತದ್ದು ಯಾವುದು? ಕೆ ಟು ಅಂತ ಬರುತ್ತೆ. ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಅತ್ಯಂತ ದೊಡ್ಡ ನದಿ ಬ್ರಹ್ಮಪುತ್ರ. ಇನ್ನಿತರ ಒಂದು ಸಂಕ್ಷಿಪ್ತ ಅಂಶಗಳನ್ನ ನೀವು ಗಮನ ಹರಿಸ್ತಾರೆ ಅಂತೇಳಿ ಭಾವಿಸ್ತೇನೆ. ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದ್ರಿ? ಕಾಳಿಂಗ ಸರ್ಪ. ಈ ಎಲ್ಲ ಅಂಶಗಳನ್ನ ನೀವು ನೋಡ್ಕೋತೀರ ಅಂತೇಳಿ ಭಾವಿಸ್ತೇನೆ. ಈ ಒಂದು ಅನಾಲಿಸಿಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.